ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋನಲ್ಲಿ ಡೆಸ್ಕ್ಟಾಪ್ ಮೇಲೆ ಹೇಗೆ ನಾವು ಬ್ರೌಸರ್ನ ಲಾಂಚ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವಾಗ ಅದೇ ಥರ ನಾವು ನಮ್ಮ ಮೊಬೈಲ್ನಲ್ಲೂ ಕೂಡ ಬ್ರೌಸರ್ನ ಹೇಗೆ ಲಾಂಚ್ ಮಾಡೋದು ಮತ್ತು ಇಂಟರ್ನೆಟ್ಗೆ ಹೇಗೆ ಆಕ್ಸೆಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ನಾವಿವಾಗ ಒಂದು ನಮ್ಮ ಮೊಬೈಲ್ನಲ್ಲಿ ಬ್ರೌಸರ್ನ ಹೇಗೆ ಲಾಂಚ್ ಮಾಡೋದು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಈಗ ಮೊದಲು ನಮ್ಮ ಮೊಬೈಲ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿಕೊಂಡು ಈಗ ನೋಡಿ, ನಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ನಿಮಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಿದೆ. ಅದರೊಳಗಡೆ ನಾನು ನನ್ನ ಬೇಕಾಗಿರುವಂಥ ಬ್ರೌಸರ್ಗಳನ್ನು ಮೊಬೈಲ್ನ ಹೋಮ್ ಸ್ಕ್ರೀನಲ್ಲೇ ಹಾಕ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ನಮಗೆ ಕಾಣಿಸೋ ಹಾಗೆ ಯುಸಿ ಬ್ರೌಸರ್ ಇದೆ, ಕ್ರೋಮ್ ಇದೆ, ಫೈರ್ಫಾಕ್ಸ್ ಇದೆ, ಜಿಮೇಲ್ ಅಂತ ಇದೆ. ಆದರೆ ನಾವಿವಾಗ ಒಂದು ಬ್ರೌಸರ್ನ ಲಾಂಚ್ ಮಾಡಬೇಕಂದ್ರೆ ಮೊದಲನೇದಾಗಿ ನಮಗೆ ಇಂಟರ್ನೆಟ್ನ ಅವಶ್ಯಕತೆ ಇರುತ್ತೆ. ಹಾಗಾದರೆ ನಾವು ಇಂಟರ್ನೆಟ್ನ ನಮ್ಮ ಮೊಬೈಲ್ನಲ್ಲಿ ಹೇಗೆ ಆನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಬ್ರೌಸರ್ನ ಹೇಗೆ ಲಾಂಚ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಿಮ್ಮ ಇಂಟರ್ನೆಟ್ನ ಆನ್ ಮಾಡ್ಕೋಬೇಕಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆಂಡ್ರಾಯ್ಡ್ ಫೋನಲ್ಲಾದರೆ ನೀವು ಮೇಲ್ಗಡೆ ಒಂದು ಸ್ವೈಪ್ ಮಾಡಿದ್ರೆ ನಿಮಗೆ ಒಂದು ಸೆಟ್ಟಿಂಗ್ಸ್ ಅಂತ ನಿಮಗೆ ಮೇಲ್ಗಡೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಈಗ ನನ್ನ ಫೋನಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಇಲ್ಲಿದೆ, ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಡ್ಯುಯಲ್ ಕಾರ್ಡ್ ಮ್ಯಾನೇಜ್ಮೆಂಟ್, ವೈಫೈ, ಬ್ಲೂಟೂತ್, ಡೇಟಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇವಾಗ ನಾನಿಲ್ಲಿ ವೈಫೈನ ಆನ್ ಮಾಡ್ಕೊತೇನೆ. ಆನ್ ಇಲ್ಲಿ ಆಲ್ರೆಡಿ ಆನ್ ಆಗಿದೆ ನಂದು, ಸೊ ಇಲ್ಲಿ ಈ ಹೀಗಿದೆ ಆಫ್ ಆಗಿದೆ ಅಂತ ನೋಡಿ ಈಗ ಆನ್ ಮಾಡ್ತೇನೆ. ಆನ್ ಮಾಡಿದ್ರೆ ಈಗ ನಿಮಗೆ ಇಲ್ಲಿ ಬೇರೆ ಬೇರೆ ನೆಟ್ವರ್ಕ್ಗಳು ಕಾಣಿಸುತ್ತೆ. ಈಗ ನಿಮ್ಮಲ್ಲಿ ಏನಾದರೂ ವೈಫೈ ಇತ್ತು ಅಂತಂದರೆ ನೋಡಿ ಈಗ ನಿಮಗೆ ಆಲ್ರೆಡಿ ಕನೆಕ್ಟೆಡ್ ಅಂತ ತೋರಿಸ್ತು, ಇಲ್ಲಿ ಯಾವುದೊಂದು ಇದೆ, ಸೊ ಅದು ನನಗೆ ಕನೆಕ್ಟೆಡ್ ಅಂತ ತೋರಿಸ್ತು. ಈ ಥರ ನೀವು ನಿಮ್ಮ ಮೊಬೈಲ್ನಲ್ಲಿ ವೈಫೈನ ಆನ್ ಮಾಡ್ಕೋಬೋದು. ಅದೇ ಥರ ಈಗ ನಾನು ಬ್ಯಾಕ್ ಬರ್ತೇನೆ. ಸೊ ಈಗ ನನ್ನ ಮೊಬೈಲ್ ವೈಫೈನಲ್ಲಿ ಕನೆಕ್ಟ್ ಆಗಿದೆ. ಅದೇ ಥರ ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಆನ್ ಮಾಡ್ಕೋಬೋದು. ಹೇಗೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ಡೇಟಾ ಅಂತ ಇದೆ. ನಿಮ್ಮ ಮೊಬೈಲ್ನಲ್ಲಿ ಮೊಬೈಲ್ ಡೇಟಾ ಇರುತ್ತೆ ಇದೆ ಅಂತಂದರೆ ಇಲ್ಲಿ ಮೊಬೈಲ್ ಡೇಟಾ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಮೊಬೈಲ್ ಡೇಟಾನು ಕೂಡ ನೀವು ಆನ್ ಮಾಡ್ಕೊಬೋದು. ಈ ರೀತಿ ಎರಡು ಥರ ವೈಫೈನಲ್ಲಾದರೂ ಕನೆಕ್ಟ್ ಮಾಡ್ಕೊಬೋದು, ಅಥವಾ ನಿಮ್ಮ ಮೊಬೈಲ್ ಡೇಟಾನಾದರೂ ಕನೆಕ್ಟ್ ಮಾಡಿಕೊಂಡು ನೀವು ಬ್ರೌಸರ್ನ ಲಾಂಚ್ ಮಾಡ್ಬೋದು. ಅಂದರೆ ನಿಮ್ಮ ಮೊಬೈಲ್ ಮೊದಲನೇದಾಗಿ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಬೇಕು. ಈಗ ನನ್ನ ಮೊಬೈಲ್ನ ಹೋಮ್ ಸ್ಕ್ರೀನ್ ಓಪನ್ ಆಗಿದೆ. ಇಲ್ಲಿ ಬೇರೆ ಬೇರೆ ಬ್ರೌಸರ್ಗಳು ಇದೆ. ಈಗ ಉದಾಹರಣೆಗೆ ಯು ಸಿ ಬ್ರೌಸರ್ ಇದೆ, ಕ್ರೋಮ್ ಇದೆ, ಫೈರ್ಫಾಕ್ಸ್ ಇದೆ. ಆದರೆ ನನಗೆ ಇಲ್ಲಿ ಫೈರ್ಫಾಕ್ಸ್ ನನಗೆ ಇಷ್ಟ ಆಗಿರೋದ್ರಿಂದ ನಾನು ಮೊಬೈಲ್ನಲ್ಲಿ ಬ್ರೌಸರ್ನ ಲಾಂಚ್ ಮಾಡೋದಕ್ಕೋಸ್ಕರ ಫೈರ್ಫಾಕ್ಸ್ನ ಉಪಯೋಗಿಸ್ತೇನೆ. ಈಗ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ನಾನು. ಬ್ರೌಸರ್ ಓಪನ್ ಆಗಿದೆ. ಈಗ ಬ್ರೌಸರ್ನಲ್ಲಿ ನೀವು ಯಾವುದಾದ್ರೂ ಇತ್ತು ಅಂದರೆ ಆಲ್ರೆಡಿ ಓಪನ್ ಆಗಿರುತ್ತೆ. ಇವಾಗ ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಅಡ್ರೆಸ್ ಬಾರ್ ಅಥವಾ ಲಾಂಚ್ ಬಾರ್ ಅಂತ ಹೇಳ್ತೇವೆ. ಈಗ ಇದ್ರ ಮೇಲೆ ನಮಗೆ ಯಾವ ವೆಬ್ಸೈಟ್ನ ಅಡ್ರೆಸ್ ಬೇಕೋ ಅದನ್ನು ನಾವು ಟೈಪ್ ಮಾಡ್ಬೋದು. ಈಗ ಆಲ್ರೆಡಿ ಇಲ್ಲಿ www.wikipedia.org ಅಂತ ORG ಅಂತ ಇದೆ. ನಾನು ಮತ್ತೆ ಅದನ್ನೇ ಟೈಪ್ ಮಾಡ್ತೇನೆ ಇವಾಗ, www.wikipedia.org ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಎಂಟರ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಅದೊಂದು ವೆಬ್ಸೈಟು ಓಪನ್ ಆಗುತ್ತೆ. ಈ ಥರ ನಾವು ನಮ್ಮ ಮೊಬೈಲ್ನಲ್ಲಿ ಯಾವುದೇ ವೆಬ್ಸೈಟ್ಗಳನ್ನು ಬೇಕಾದರೂ ನಾವು ಓಪನ್ ಮಾಡಿಕೊಂಡು ನೋಡ್ಬೋದು.